ವಿಭಿನ್ನತೆಯಲ್ಲಿ ಏಕತೆ, ಇದು ನಮ್ಮ ಮಂತ್ರ. ನಮ್ಮ ಭಾರತ ದೇಶದಲ್ಲಿ ಇರುವಷ್ಟು ಅಡುಗೆ ವೈವಿಧ್ಯಗಳು ಪ್ರಪಂಚದ ಇನ್ಯಾವುದೇ ದೇಶದಲ್ಲೂ ಇಲ್ಲ ಅನ್ಬಹುದು. ಬೇರೆ ಬೇರೆ ಪ್ರದೇಶಗಳಲ್ಲಿ ಅದರದೇ ಆದ ವಿಶಿಷ್ಟವಾದ ಅಡುಗೆ ಪದ್ಧತಿ ನಮ್ಮಲ್ಲಿ ಹಾಸುಹೊಕ್ಕಾಗಿ ಬಂದಿದೆ. ಶುಚಿ ರುಚಿಯಾಗಿ ಅಡುಗೆ ಮಾಡಿ ಮನೆ ಮಂದಿಯ ಇಷ್ಟ ಮಿತ್ರರ ನಾಲಿಗೆ ರುಚಿಯನ್ನ ಮತ್ತು ಹೊಟ್ಟೆಯ ಹಸಿವನ್ನ ತಣಿಸುವ ಕಲೆ ನಮ್ಮ ಭಾರತೀಯರಿಗೆ ಅನಾದಿ ಕಾಲದಿಂದಲೂ ಬಂದಿದೆ. ದೂರದ ಬೆಂಗಾಲಿ ಹಾಗೂ ರಾಜಸ್ಥಾನಿ ಬಾಂಧವರು ಹೆಚ್ಚಾಗಿ ಉಪಯೋಗಿಸುವ ಸತ್ವಯುತ ಆಹಾರವಾಗಿರುವ ಖಜೂರು ಬೆಲ್ಲದ ಮಹತ್ವದ ಬಗ್ಗೆ ನಮಗಿಂದು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಗಿರಿಜಾ ಬಿ ನಾಡಗೌಡರ್ ಅವರು. ಇವರು ಹೋಮಿಯೋಪತಿ ವೈದ್ಯೆಯಾಗಿದ್ದಾರೆ. ಇವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವವರಿಗೆ ಕೌನ್ಸಿಲರ್ ಆಗಿ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಆರ್ಟಿಸಂ ಹಾಗೂ ಡಿಸ್ಲೆಕ್ಸಿಯಾ ಪೀಡಿತ ಮಕ್ಕಳಿರುವ ಸ್ಕೂಲಿಗೆ ತೆರಳಿ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಸಹ ನೀಡುತ್ತಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗಿರಿಜಾ ಅವರಿಗೆ. ನಮಸ್ಕಾರ. ಇದೇನು ಖಜೂರು ಬೆಲ್ಲ ತಂದಿರಲ್ಲ, ಇದನ್ನ ಯಾವುದರಿಂದ ಮಾಡುತ್ತಾರೆ? ನಿಮಗೆ ಎಲ್ಲಿ ಸಿಕ್ತು? ಇದು ಬಹು ಅಪರೂಪದ ಬೆಲ್ಲ ಅಲ್ವಾ ಇದು? ಹೌದು, ಇದು ನಿಜವಾಗ್ಲೂ ಬಹಳ ಅಪರೂಪದ, ಬಹಳ ಪ್ರತಿಷ್ಠೆಯ ಬೆಲ್ಲ ಅಂತಾನು ನಾವು ಹೇಳ್ಬೋದು. ಇದು ಖಜೂರ್ ಬೆಲ್ಲ ಅಂತ ಹೇಳ್ತೀವಿ. ಖರ್ಜೂರ್ ಅಂದ್ರೆ ಖರ್ಜೂರ. ಇದು ಒಂದು ಪಾಮ್ ಟ್ರೀಯದ ಒಂದು ಫ್ಯಾಮಿಲಿಗೆ ಸೇರಿದ ಅಂತದ್ದು. ತಾಳೆ ಟ್ರೀಗೆ ಡೇಟ್ಸ್ ಅಂತಾನು ಅಂತೀವಿ ಇಂಗ್ಲಿಷ್ ಅಲ್ಲಿ ಇದನ್ನ. ಖರ್ಜೂರ ಬಹಳ ಅಪರೂಪ. ಇದು ಸಹ ಮರಳುಗಾಡು ಪ್ರದೇಶದಲ್ಲಿ ಬೆಳೆಯುವಂತದ್ದು. ಹೆಚ್ಚಾಗಿ ಇದು ದುಬೈ ಕಂಟ್ರಿಗಳಲ್ಲಿ, ಇಂಡೋನೇಷ್ಯಾ, ಮಲೇಷ್ಯಾ, ಮಾರಿಷಸ್ ಇಂತಹ ದೇಶಗಳಲ್ಲಿ ಜಾಸ್ತಿ ಬೆಳೆಯಲ್ಪಡ್ತದೆ. ಹಾಗೆ ನಮ್ಮ ಬಾಂಗ್ಲಾದೇಶ, ರಾಜಸ್ಥಾನ ಇಂತಹ ಏರಿಯಾದಲ್ಲಿ ಕೂಡ ಬೆಳೀತದೆ. ಬಹಳ ಅಪರೂಪದ ವಸ್ತು. ಅಷ್ಟೇ ಕ್ವಾಲಿಟಿ ಅಂತ ನಾವು ಹೇಳ್ಬೋದು. ಬೇರೆ ಎಲ್ಲಾ ಬೆಲ್ಲಗಳಕ್ಕಿಂತ ಹೆಚ್ಚು ಪೌಷ್ಟಿಕಾಂಶಗಳು. ನೀವು ಏನೇನು ತಗೊಂಡು ಬಂದ್ರಿ ಇದನ್ನ? ಇದು ಸದ್ಯದಲ್ಲಿ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲಾದ್ರೂ ಸಿಗ್ಬೇಕಾದ್ರೆ ಇದು ಸಾಮಾನ್ಯವಾಗಿ ಸೀಸನ್ ಅಲ್ಲಿ ಸಿಗುತ್ತೆ. ಇದು ತಯಾರಾಗೋ ಸೀಸನ್ ಅಕ್ಟೋಬರ್ ಇಂದ ಹಿಡಿದು ಜನವರಿವರೆಗೂ. ಆ ನಂತರ ಇದು ಅಪರೂಪ. ನನಗೆ ಹೀಗೆ ನಮ್ಮ ಸ್ನೇಹಿತರು ಒಬ್ರು ನನಗೆ ಕಲ್ಕತ್ತಾದಿಂದ ಬರೋರಿದ್ರು, ನಾನು ಈ ತರ ಒಂದು ನನ್ನ ಪ್ರೋಗ್ರಾಮ್ ಇದೆ, ಸ್ವಲ್ಪ ಸಹಾಯ ಮಾಡ್ತೀರಿ ಅನ್ನೋದಕ್ಕೆ ಪಾಪ ನನಗೆ ಅಲ್ಲಿಂದ ಅವರು ತರ್ಸ್ಕೊಟ್ಟಿದ್ದಾರೆ. ಹೀಗಾಗಿ ನನಗೆ ಇದನ್ನ ಪ್ರದರ್ಶನ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅಂದ್ರೆ ನಿಮ್ಮ ಬೆಲ್ಲದ ಸಂಶೋಧನೆಗಳಲ್ಲಿ ನೀವು ಯಾವ ರೋಗಿಗಳಿಗೆ ಇದನ್ನ ಹೆಚ್ಚು ಸೂಕ್ತ, ಯಾವ ಉಪಯೋಗಕಾರಿ ಅಂತ ನೀವು ಹೇಳ್ತೀರಿ? ಹೌದು, ಇದು ಬ್ರೈನ್ಗೆ, ಬ್ರೈನ್ ಮಿದುಳಿಗೆ, ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ವೃದ್ಧಾಪ್ಯದಲ್ಲಿ ಮರವಿನ ಒಂದು ಕಾಯಿಲೆ ಬರ್ತದೆ, ಅದಕ್ಕೂ ಸಹ ಬಹಳ ಒಳ್ಳೇದು ಅಂತಾರೆ. ಆಮೇಲೆ ಇದು ಇನ್ಸ್ಟಂಟ್ ನಮಗೆ ಗ್ಲುಕೋಸ್ ಸಪ್ಲೈ ಮಾಡುವಂತ ಒಂದು ವಸ್ತು, ಇದರಲ್ಲಿ ಪದಾರ್ಥ ಇನ್ಸ್ಟೆಂಟ್ ಆಗಿ ಅಂತಂದ್ರೆ ಉಪವಾಸಕ್ಕೆ. ಸಾಮಾನ್ಯವಾಗಿ ಮುಸ್ಲಿಂ ಬಾಂಧವರಲ್ಲಿ ನಾವು ಕಂಡುಕೊಂಡಿದ್ರೆ ರಂಜಾನ್ ದಿನಗಳಲ್ಲಿ ಬಹಳ ಉಪಯೋಗಿಸ್ತಾ ಇದ್ದಾರೆ. ಅದರ ಉಪವಾಸ ಎಂಡ್ ಮಾಡೋದು ಒಂದು ಸಣ್ಣ ಖಜೂರ ಬೆಲ್ಲದ ಉಂಡೆ ಅಥವಾ ಒಂದು ಖಜೂರ. ನಮ್ಮಲ್ಲಿಯೂ ಸಹ ಶಿವರಾತ್ರಿಗೆ ಉಪವಾಸ ಮಾಡಿದವರು ಸಹ ಶುರು ಮಾಡೋದೇನೆ ಒಂದು ಖರ್ಜೂರ ತಿಂದು. ಖರ್ಜೂರ ತಿನ್ನೋದನ್ನ ನೋಡಿದ್ವಿ. ಹೌದು, ಖರ್ಜೂರ ತಿಂದು ಉಪವಾಸ ಎಂಡ್ ಮಾಡ್ತಾರೆ. ಅಂದ್ರೆ ಅದು ನಮಗೆ ಇನ್ಸ್ಟಂಟ್ ಗ್ಲುಕೋಸ್ ಕೊಡುತ್ತೆ, ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ. ಸೊ ಅದರಿಂದ ಇದು ಬಹಳ ಉಪಯೋಗ ಅಂತ ನಾವು ಅನ್ಕೊಳ್ತೀವಿ. ಇದಲ್ಲದೆ ಇನ್ಯಾವ ಯಾವ ಕಾಯಿಲೆಗಳಿಗೆ ಇದು ಅನುಕೂಲ ಅಂತ ಹೇಳ್ತೀವಿ? ಇದು ಮುಖ್ಯವಾಗಿ ಖರ್ಜೂರ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ನಾವು ಬಹಳಷ್ಟವಾಗಿ ಉಪಯೋಗ ಇದು ನಾವು ಕಂಡುಕೊಂಡಿದ್ದೀವಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ರೇಡಿಯೇಷನ್ ಅಥವಾ ಕೆಮೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ನಡೀತಾ ಇರುವಾಗ ಬಹಳಷ್ಟು ಅಂಶಗಳು, ಪೌಷ್ಟಿಕಾಂಶಗಳು ದೇಹದಲ್ಲಿ ನಿಶಕ್ತಿ ಬಹಳ ಕಾಣ್ಬರುತ್ತೆ. ಅಂತ ಟೈಮ್ನಲ್ಲಿ ನಾವು ಒಂದು ಖರ್ಜೂರ ತಿಂದ್ರೆ ಅಥವಾ ಖರ್ಜೂರ ಬೆಲ್ಲದಿಂದ ಮಾಡಿದ ಪದಾರ್ಥಗಳನ್ನು ತಿಂದ್ರೆ ನಮ್ಗೆ ಇನ್ಸ್ಟೆಂಟ್ ಎನರ್ಜಿ, ಅದರಲ್ಲಿ ನಮ್ಗೆ ಬೇಕಾದಂತ ಪೌಷ್ಟಿಕಾಂಶಗಳು ಡೈರೆಕ್ಟ್ ಆಗಿ ಸಿಗುತ್ತೆ. ಬೇರೆ ಸಪ್ಲಿಮೆಂಟ್ಸ್ ಅಗತ್ಯವೇ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಬಹಳ ಉಪಯುಕ್ತ ಆಗಿದೆ ಇದು. ಇದರಿಂದ ಏನೇನು ಖಾದ್ಯಗಳನ್ನ ತಯಾರಿಸಬಹುದು ಅಂತೀರಿ? ಇದು ಖರ್ಜೂರ ಬೆಲ್ಲ ಒಂದು ಮುಖ್ಯವಾಗಿ ಪ್ರತಿಷ್ಠೆಯ ಪದಾರ್ಥ ಅಂತಾನು ನಾವು ಹೇಳ್ಬೋದು. ರಾಜಸ್ಥಾನ್, ಬಂಗ್ಲಾದೇಶಿ ಮದುವೆಗಳಲ್ಲಿ ಅಥವಾ ದೊಡ್ಡ ಸಮಾರಂಭಗಳಲ್ಲಿ ಅಕಸ್ಮಾತ್ ಆಗಿ ಇದರಿಂದ ಮಾಡಿದ ಒಂದು ಖಾದ್ಯ, ಅದು ಜೀರಾ ರೈಸ್ ಪಾಯಸ ಅಂತ ಹೇಳ್ತಾರೆ. ಆ ಖಾದ್ಯ ಇಲ್ಲದೇ ಇದ್ರೆ ಜನ ಅದ್ರ ಬಗ್ಗೆ ಆಡ್ಕೊಳ್ಳೋದು ಕೇಳ್ಕೊಂಡಿರ್ತೀವಿ. ಯಾಕೆಂದ್ರೆ ಅದೊಂದು ಪ್ರತಿಷ್ಠೆ. ಇದು ಬೆಲೆ ಕೂಡ ಇದು ಜಾಸ್ತಿ, ಬೇರೆ ಎಲ್ಲಾ ಬೆಲ್ಲಗಳಿಗಿಂತ ಬೆಲೆ ಜಾಸ್ತಿ. ಬೆಲೆ ಜಾಸ್ತಿ ಇದ್ರೂ ಸಹ ಕ್ವಾಲಿಟಿ ಇಲ್ಲಿ ಅತ್ಯುತ್ತಮವಾದದ್ದು. ಆಮೇಲೆ ಅದೇ ರೀತಿ ಪ್ರತಿಷ್ಠೆ ಅಂತ ನಾವು ಹೇಳ್ತೀವಿ. ಇದು ಸಮಾರಂಭಗಳಲ್ಲಿ ಖಂಡಿತವಾಗ್ಲೂ ಉಪಯೋಗಿಸ್ತಾರೆ. ಇದೇನು ಇದ್ರ ಏನು ಪಾಯಸ ತರ ಕಾಣ್ತಾ ಇದೆ, ಇದ್ರನ್ನೇ ಖರ್ಜೂರ
ಬೆಲ್ಲನ ಬಳಸಿನೇ ಮಾಡಿರೋದಾ ಇದು? ಯಾವ ರೀತಿ ಮಾಡ್ತಾರೆ ಅದನ್ನ? ಹೌದು, ಇದು ಜೀರಾ ರೈಸ್ ಪಾಯಸ ಅಂತ ನಾವು ಹೇಳ್ತೀವಿ. ಗುಲಾಬಿ ಅಕ್ಕಿಯಿಂದ ಮಾಡಿರೋದು ಜೀರಾ ರೈಸ್. ಸಣ್ಣ ಕಾಳಿನ ರೈಸ್ ಬರುತ್ತೆ, ಇದು ಗುಲಾಬಿ ಬಣ್ಣ, ಇದು ಖರ್ಜೂರದ ಬಣ್ಣವೇ ಬರ್ತದೆ. ಇದು ಸಕ್ಕರೆ ಬೆಲ್ಲ ಯಾವುದೇ ಬೆಲ್ಲದಕ್ಕಿಂತ ಹೆಚ್ಚು ರುಚಿಯಾಗಿದೆ, ಬಹಳಷ್ಟು ರುಚಿ. ಇದು ತಯಾರಿಸ ಮಾದರಿ ಕೂಡ ಬಹಳ ವಿಭಿನ್ನವಾಗಿದೆ. ಮೊದಲು ಇದನ್ನ ಅಕ್ಕಿನ ಒಂದೆರಡು ಗಂಟೆ ನಾವು ನೆನೆಸ್ಕೊಳ್ತೇವೆ. ನೆನೆಸಿರೋ ಅಕ್ಕಿನ 1:3 ಅಂಶದಲ್ಲಿ ಹಾಲಲ್ಲೇ ಮಾತ್ರ ಬೇಯಿಸ್ಬೇಕು. ಇದನ್ನ ನೀರಲ್ಲಿ ನಾವು ಸಾಮಾನ್ಯ ಬೇಯಿಸೋದಿಲ್ಲ, ಹಾಲಲ್ಲೇ ಬೇಯಿಸ್ತಾ ಇರಬೇಕು. ಬೇಯಿಸೋವಾಗ ಕೂಡ ನಾವು ಆವಾಗ ಕೈ ಆಡಿಸ್ತೇವೆ, ಹೌದು, ತಳ ಹಿಡಿಯುತ್ತಿಲ್ಲರೆ ಹಾಲು ತಳ ಹಿಡ್ಕೊಳ್ಳುತ್ತೆ. ಅಂದ್ರೆ ತುಂಬಾ ಶೀಘ್ರವಾಗಿ ಬೇಯುತ್ತೆ, ಒಂದೆರಡು ಗಂಟೆ ನಾವು ನೆನೆಸಿರೋದ್ರಿಂದ ಬಹಳ ತುಂಬಾ ಬೇಗ ಬೇಯುತ್ತದೆ. ಪೂರ್ತಿ ಹಾಲಲ್ಲಿ ಇದು ಚೆನ್ನಾಗಿ ಬೆಂದ ನಂತರ ನಾವು ಅದಕ್ಕೆ ಒಂದಿಷ್ಟು ಗೋಡಂಬಿ ಪುಡಿ, ಯಾಲಕ್ಕಿ ಪುಡಿ, ಬಾದಾಮಿ ಪುಡಿ, ಅದು ಸಹ ಇದರೊಂದಿಗೆ ನಾವು ಬೆರೆಸಿ ಇರ್ತೀವಿ. ಇದಕ್ಕೆ ಮೇಲೆ ಹಾಲು ಉಪಯೋಗ ಜಾಸ್ತಿ ಬೇಕಾಗೋದಿಲ್ಲ. ಅಂದ್ರೆ ತುಂಬಾ ಹೊತ್ತಿನ ನಂತರ ನಾವು ತಿನ್ನೋದಾದ್ರೆ ಸ್ವಲ್ಪ ಹಾಲು ಸೇರಿಸ್ಕೋಬಹುದು, ಅದ್ರ ಮೇಲೆ ಹಾಲು ಬೇಕಾಗೋದಿಲ್ಲ. ಬೆಲ್ಲ ಮಾತ್ರ ಎಲ್ಲಾ ಮುಗಿದ್ಮೇಲೆ ಕೊನೆಯಲ್ಲಿ ಸ್ಟೋವ್ದಿಂದ ಇಳಿಸಿದ ನಂತರ ನಾವು ಅದನ್ನ ಬೆಲ್ಲ ಜಜ್ಜಿ ಪುಡಿ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಹಾಲಿನ ಜೊತೆ ಬೆಲ್ಲ ಯಾವತ್ತಿಗೂ ನಾವು ಕುದಿಸಬಾರ್ದು, ಹಾಲು ಒಡೆಯೋ ಸಂಭವ ಜಾಸ್ತಿ ಇರ್ತೀವಿ. ಹೀಗಾಗಿ ಬೆಲ್ಲ ಈ ಗುಲಾಬಿ ಬಣ್ಣದ ಬರ್ಬೇಕಾದ್ರೆ ಇದು ಖಜೂರಿಂದ ಮಾಡಿರೋದ್ರಿಂದ ಇದು ಈ ತರ ಒಂದು ಬಣ್ಣ ನಮಗೆ ಬರ್ತದೆ. ಈ ಮಾಮೂಲಿ ಬೆಲ್ಲದಕ್ಕಿಂತ ಜಾಸ್ತಿ ಪೋಷಕಾಂಶಗಳಿದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಏನೇನು ಪೋಷಕಾಂಶಗಳಿವೆ ಇದರಲ್ಲಿ? ಎಕ್ಸ್ಟ್ರಾ ಪೋಷಕಾಂಶ ಇದರಲ್ಲಿ ಇರೋದೇ ಅನ್ನೋದಕ್ಕಿಂತ ಇದು ಮಾಡೋ ವಿಧಾನದಲ್ಲಿ ಹೆಚ್ಚಿನ ಅಂಶಗಳು ನಾವು ಕಳ್ಕೊಳ್ಳೋದಿಲ್ಲ. ಇದರಲ್ಲಿ ಉಷ್ಣತೆ ಕಮ್ಮಿ ಉಷ್ಣತೆಯಲ್ಲಿ ಇದು ಆಗುತ್ತೆ, ಕುದಿಯೋದು ಕೂಡ ಕಮ್ಮಿ ಉಷ್ಣತೆಯಲ್ಲಿ ಕುದಿಯುತ್ತೆ. ಯಾಕಂದ್ರೆ ಖರ್ಜೂರ ಜ್ಯೂಸೇ ತುಂಬಾ ಥಿಕ್ ಆಗಿ ಬರುತ್ತೆ, ಸೊ ಆ ಥಿಕ್ನೆಸ್ ಅಲ್ಲಿ ಇನ್ನು ಸ್ವಲ್ಪ ಗಾಢವಾಗಿ ಬರಬೇಕಾದ್ರೆ ತುಂಬಾ ಬೇಗ ಗಾಢವಾಗಿ ಬಂದ್ಬಿಡುತ್ತೆ. ಸೊ ಆ ಗಾಢವಾಗಿ ಬರೋ ಪ್ರಮಾಣದಲ್ಲಿ ನಾವು ಅದರಲ್ಲಿ ಅಂಶಗಳು ಕಳ್ಕೊಳ್ಳೋದಿಲ್ಲ. ಸೊ ಅದರಿಂದ ನಮ್ಗೆ ಅದು ಹೆಚ್ಚು ಅಂಶಗಳು ಬೇರೆ ಬೆಲ್ಲಗಳಿಗಿಂತ ಇದು ಅಂಶಗಳು ಉಳ್ಕೊಳ್ಳುತ್ತೆ. ಅದೇ ರೀತಿ ಖರ್ಜೂರ ಅಪರೂಪದ ತಿನಿಸು ಆಗಿರೋದ್ರಿಂದ ಅದು ಸಿಗೋದು ದುರ್ಲಭ ಆಗಿರೋದ್ರಿಂದ ಅದ್ರ ಬೆಲೆನೂ ಜಾಸ್ತಿ ಇರುತ್ತೆ. ಆದ್ರೆ ಮಾತ್ರ ಆರೋಗ್ಯಕ್ಕೆ ಮಾತ್ರ ಖಂಡಿತವಾಗುವುದಿಲ್ಲ. ಇಲ್ಲ, ತುಂಬಾ ಬೆಲೆ ಕೊಟ್ಟು ಔಷಧಿಗಳು ತಗೊಳ್ಳೋದಕ್ಕಿಂತ ತುಂಬಾ ಬೆಲೆ ಕೊಟ್ಟು ನ್ಯಾಚುರಲ್ ಆಗಿ ಸಿಗೋ ಇನ್ಗ್ರೀಡಿಯೆಂಟ್ಸ್ ಊಟ ಮಾಡೋದು ನ್ಯಾಚುರಲ್ ಆಗಿ ನಮ್ಗೆ ಸಿಗುವಂತ ಅಂಶ ಇದು. ಅಂದ್ರೆ ಈಗ ನಾವು ಖರ್ಜೂರ ಪಾಯಸ ಮಾಡ್ಬೇಕಾದ್ರೆ ಮಾಮೂಲಿ ಬೆಲ್ಲ ಬಳಸ್ತೀವಿ, ಅದರ ಬದಲು ಖರ್ಜೂರದ ಪಾಯಸಕ್ಕೆ ಖರ್ಜೂರ ಬೆಲ್ಲವನ್ನೇ ಸೇರಿಸಿದ್ರೆ ಅದರ ಸ್ವಾದಿಷ್ಟ ಇನ್ನೂ ದುಪ್ಪಟ್ಟಾಗುತ್ತೆ ಅಂತ? ಹೌದು, ಇನ್ನು 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 ದುಪ್ಪಟ್ಟ ಆಗ್ತದೆ. ಇದೇ ರೀತಿ ಬರೀ ನಾವು ಜೀರಾ ರೈಸ್ ಅಲ್ಲೇ ಮಾಡ್ಬೇಕು ಅಂತ ಇಲ್ಲ, ನಾವು ಸಾಮಾನ್ಯವಾಗಿ ನಾವು ಬಳಸುವಂತ ಪಾಯಸ, ಶಾವಿಗೆ ಪಾಯಸ ಮಾಡಬಹುದು, ಕೊಬ್ಬರಿ ಹೋಳಿಗೆ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ. ಸೊ ಮಾಮೂಲಿ ಬೆಲ್ಲ ಹಾಕ್ಬಿಟ್ಟು ಮಾಡೋ ಬದಲು ಈ ಬೆಲ್ಲದಲ್ಲಿ ಕೊಬ್ಬರಿ ಹೋಳಿಗೆ ಮಾಡಿದ್ರಂತೂ ತುಂಬಾನೇ ಚೆನ್ನಾಗಿರ್ತದೆ. ಅದರೊಂದಿಗೆ ಕೊಬ್ಬರಿ ಬರ್ಫಿ, ಹಸಿ ಕೊಬ್ಬರಿ ಬರ್ಫಿ, ಇದು ನಾರ್ತ್ ಇಂಡಿಯಾದಲ್ಲಿ ಅದನ್ನ ಬಳಸೋದಿಲ್ಲ, ಬಟ್ ಸೌತ್ ಇಂಡಿಯಾದಲ್ಲಿ ನಾವು ಕೊಬ್ಬರಿ ಬರ್ತದೆ. ಕೊಬ್ಬರಿ ಬರ್ಫಿ ಕೂಡ ಇದ್ರಲ್ಲಿ ಬಹಳ ಚೆನ್ನಾಗಿ ಬರ್ತದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಮಾಮೂಲಿ ಎಲ್ಲ ಇದಕ್ಕಿಂತ ಬಹಳ ಟೇಸ್ಟಿ ಆಗಿರುತ್ತೆ. ಅದಲ್ಲದೆ ಇನ್ನು ಬೇರೆ ಏನೇನು ಖಾದ್ಯ ಮಾಡಬಹುದು ಇದರಿಂದ? ಕೊಬ್ಬರಿ ಬರ್ಫಿ, ಶಾವಿಗೆ ಪಾಯಸ, ಒತ್ತು ಶಾವಿಗೆ ಪಾಯಸ, ಒತ್ತು ಶಾವಿಗೆ ಪಾಯಸ ಬಹಳ ಚೆನ್ನಾಗಿ. ಆಲಮನೆ, ಅಡುಗೆ ಮನೆ, ದೇವರ ಮನೆಯಿಂದ ಔಷಧಾಲಯದವರೆಗೂ 10 ಹಲವು ವಿಧಗಳಲ್ಲಿ ಉಪಯೋಗವಾಗುವ ಈ ನಿತ್ಯ ಸಂಜೀವಿನಿ ಬೆಲ್ಲಕ್ಕೆ ಹ್ಯಾಟ್ಸ್ ಆಫ್ ಅನ್ಲೇಬೇಕು ಅಲ್ವೇ? ಏನಂತೀರಿ? ತಿನ್ನುವುದಕ್ಕಾಗಿ ಬದುಕಬೇಡ, ಬದುಕುವುದಕ್ಕಾಗಿ ತಿನ್ನು ಅನ್ನೋದು ಆಂಗ್ಲಗಾದೆ. ನಿಮ್ಮ ಆಹಾರ ಸಮತೋಲನ ಆಹಾರ ಆಗಿರಬೇಕು ಅಂತಾರೆ ಇವತ್ತಿನ ತಜ್ಞರು. ಸಮತೋಲನ ಆಹಾರ ನಮ್ಮ ಮನಸ್ಸಿನ ಸ್ವಾಸ್ಥ್ಯಕ್ಕೂ ದಾರಿ, ಈ ದಾರಿಯನ್ನೇ ತೋರಿಸ್ತಾ ಇದೆ ನಮ್ಮ ಕಾರ್ಯಕ್ರಮ. ಬನ್ನಿ, ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಇಂಥ ರುಚಿ ಅನ್ನೋಣ. ಏನಂತೀರಿ ವೀಕ್ಷಕರೇ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮಗೆ ತಪ್ಪದೇ ಬರೆದು ಕಳಿಸಿ. ನಮ್ಮ ವಿಳಾಸ ನಿರ್ದೇಶಕರು ಆಹಾ ಇಂಥ ರುಚಿ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ಐಡಿ ಚಂದನಾ ರುಚಿ @gmail.com.